Hello students, this is Rupashree from TechnoGigs Innovations TGI DCET Coaching Center. So ivattu KEA fees refund bagge information kodo video idagide. Very informative video, complete aagi video watch maadi students, so that nimge amount na loss maadkolodu avoid agutte. So adashtu ee video na share maadi, so that sakashtu jana needy students ge ee video really helpful agutte students. So case 1, so igagle neevu colleges galu nimge allot agide, allot aadaga neevu choice 1 kotre. So nimge first round alli one college announcement bandide, choice 1 kotre aa college ishta ide, neevu college ge join aagta idira, KEA fees kattira, college ge fees kattira, join aagibidira. Vand vele ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ಚಾಯ್ಸ್ 2 ಕ್ಲಿಕ್ ಮಾಡಿರ್ತೀರಾ. ಈಗ ಕೇಸ್ 1 ಅನ್ನು ತಗೊಳ್ಳೋಣ, ಎಕ್ಸಾಂಪಲ್. ಓಕೆ, ಎಕ್ಸಾಂಪಲ್ ನಿಮಗೆ ಬಿ ಐ ಇ ಟಿ. ಓಕೆ, ಸೊ ನೆಕ್ಸ್ಟು ಇಲ್ಲಿ ಜೈನ್ ಕಾಲೇಜ್ ಎಕ್ಸಾಂಪಲ್ ಈಗ ತೊಗೊಳ್ತೀನಿ ಸ್ಟೂಡೆಂಟ್ಸ್. ಯು ಪಿ ಡಿ ಟಿ. ಸೊ ಈ ರೀತಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ನಿಮಗೆ ಈಗ ಈ ಕಾಲೇಜ್ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಯು ಪಿ ಡಿ ಟಿ ಕಾಲೇಜ್ ಅಲಾಟ್ ಆಗಿದೆ ಅಂತ ಅನ್ಕೊಳ್ಳೋಣ. ಯು ಪಿ ಡಿ ಟಿ ಕಾಲೇಜ್ ಅಲಾಟ್ ಆದರೆ ನೀವು ಕೆ ಇ ಎಗೆ ಎಷ್ಟು ಫೀಸ್ ಪೇ ಮಾಡಿರ್ತೀರಾ ಸ್ಟೂಡೆಂಟ್ಸ್? 38K ಫೀಸನ್ನು ನೀವು ಪೇ ಮಾಡಿರ್ತೀರಾ. ಸೊ ನೀವು ಈಗ ಏನು ಮಾಡ್ತೀರಾ ಅಂದರೆ, ಯು ಪಿ ಡಿ ಟಿ ನಿಮ್ಗೆ ಅಲಾಟ್ ಆಗಿದೆ, ನೀವು ಚಾಯ್ಸ್ 1 ಚಾಯ್ಸ್ 2 ಎರಡು ಆಪ್ಷನ್ ಇದೆ. ಚಾಯ್ಸ್ 1 ಕೊಟ್ಟರೆ ಯು ಪಿ ಡಿ ಟಿ ಜಾಯ್ನ್ ಆಗಬೇಕು, ಚಾಯ್ಸ್ 2 ಕೊಡೋದ್ರಿಂದ ಈ ಕಾಲೇಜನ್ನ ಹೋಲ್ಡಲ್ಲಿ ಇಟ್ಟಿರ್ತೀರಾ. ಹೋಲ್ಡಲ್ಲಿ ಇಟ್ಟು ಮೇಲ್ಗಡೆ ಇರೋ ಕಾಲೇಜಸ್ ಏನಾದರೂ ಸೀಟ್ ಸಿಗತ್ತಾ ಅಂತ ನೀವು ಚೆಕ್ ಮಾಡ್ತಾ ಇರ್ತೀರಾ. ಓಕೆ, ಸೊ ಚಾಯ್ಸ್ 2 ಕೊಟ್ಟು ಹೋಲ್ಡಲ್ಲಿ ಇಟ್ಟ ನಂತರ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಆದಾಗ, ಓಕೆನಾ ಸ್ಟೂಡೆಂಟ್ಸ್, ಸೊ ನಿಮ್ಗೆ ಯಾವ ಕಾಲೇಜು ಅಲಾಟ್ ಆಯಿತು ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ, ಇದು ನಿಮಗೆ ಅಲಾಟ್ ಆಗಿದ್ದು ಯಾವಾಗ? ಫಸ್ಟ್ ರೌಂಡ್ ರಿಸಲ್ಟಲ್ಲಿ. ಸೊ ಫಸ್ಟ್ ರೌಂಡ್ ರಿಸಲ್ಟಲ್ಲಿ ಏನಾಯಿತು, ಯು ಪಿ ಡಿ ಟಿ ಅಲಾಟ್ ಆಗಿತ್ತು. ಕೆ ಇ ಎಗೆ ಏನು ಮಾಡಿದ್ರಿ ಸ್ಟೂಡೆಂಟ್ಸ್? 38K ನೀವು ಫೀಸನ್ನು ಪೇ ಮಾಡಿದ್ರಿ. ಸೊ ಚಾಯ್ಸ್ 2 ಕ್ಲಿಕ್ ಮಾಡಿದ್ರಿ, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಆಯಿತು. ಸೆಕೆಂಡ್ ರೌಂಡ್ ರಿಸಲ್ಟ್ ಆದಾಗ ನಿಮಗೆ ಬಿ ಐ ಇ ಟಿ ಕಾಲೇಜ್ ಸಿಕ್ತು. ಸೊ ಬಿ ಐ ಇ ಟಿ ಕಾಲೇಜ್ ಸೀಟ್ ಸಿಕ್ಕಾಗ ನೀವು ಆ್ಯಕ್ಚುಲಿ ಎಷ್ಟು ಕಟ್ಟಬೇಕು? 99K ಫೀಸ್ ಪೇ ಮಾಡಬೇಕಾಗತ್ತೆ. ಹೀಗಾಗಿ ಈಗಾಗಲೇ ನೀವು 38K ಫೀಸನ್ನು ಪೇ ಮಾಡಿರೋದ್ರಿಂದ, ಸೊ 38K ಪೇ ಮಾಡಿದ್ದೀರಾ, ನೀವು ಟೋಟಲಿ ಬಿ ಐ ಟಿ ಕಟ್ಟಬೇಕಾಗಿರೋದು ಎಷ್ಟು? 99K. ಆಲ್ರೆಡಿ 38 ಮಾಡಿದ್ದೀರಾ, ಈಗ ನೀವು ಸೊ ಡಿಫ್ರೆನ್ಸ್ ಅಮೌಂಟನ್ನು ಚಾಯ್ಸ್ 2 ಮಾಡಬೇಕಾದ್ರೆ ಏನು ಮಾಡಿದ್ರಿ ಸ್ಟೂಡೆಂಟ್ಸ್? 38 ಇಲ್ಲಿ ಪೇ ಮಾಡಿದ್ದೀರಿ. ಸೊ ಈಗ ನೀವು ಟೋಟಲಿ ಪೇ ಮಾಡಬೇಕಾಗಿರೋದು ಎಷ್ಟು? 99 38K ಮೈನಸ್ ಮಾಡಿ. ಸೊ ಮೈನಸ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 61K ಬರುತ್ತೆ. ಈಗ ನೀವು ಕೆ ಇ ಎಗೆ ಎಷ್ಟು ಪೇ ಮಾಡಬೇಕು? 61K ಪೇ ಮಾಡಬೇಕಾಗತ್ತೆ ಕೆ ಇ ಎಗೆ. ಸೊ ಇಲ್ಲಿ 38 ಮಾಡಿದ್ರಿ, ಇಲ್ಲಿ 61 ಮಾಡಿದ್ರಿ, ಸೊ ಟೋಟಲಿ ಎಷ್ಟಾಯಿತು? ಸೊ ಟೋಟಲಿ ಬಿ ಐ ಟಿಗೆ ಬೇಕಾಗಿರೋ 99K ಕೆ ಇ ಎಗೆ ಟೋಟಲ್ ಫೀಸ್ ಪೇ ಆಗತ್ತೆ. ಈ ಪೇ ಮಾಡಬೇಕಾದ್ರೆ ಇಲ್ಲೂ ಕೂಡ 3 ಚಲನ್ ನೀವು ಸಿಕ್ಕಿತ್ತು. ಸೊ 3 ಚಲನಲ್ಲಿ ಒಂದು ಸ್ಟೂಡೆಂಟ್ ಪರ್ಪಸ್ ಇರುತ್ತೆ, ಒಂದು ಬ್ಯಾಂಕ್ ಪರ್ಪಸ್ ಇರುತ್ತೆ, ಒಂದು ಕೆ ಇ ಎ ಪರ್ಪಸ್ ಇರುತ್ತೆ. ಓಕೆ, ಸೊ ಈಗ ನೀವು ಡಿಫ್ರೆನ್ಸ್ ಅಮೌಂಟ್ ಪೇ ಮಾಡಿದ್ರಿ, ಸೊ ಅವಾಗ ಕೂಡ ನಿಮಗೆ 3 ಚಲನ್ ಕೊಡ್ತಾರೆ, ಒಂದು ಸ್ಟೂಡೆಂಟ್ ಪರ್ಪಸ್ಸು, ಇನ್ನೊಂದು ಬ್ಯಾಂಕ್ ಪರ್ಪಸ್ಸು, ಇನ್ನೊಂದು ಕೆ ಇ ಎ ಪರ್ಪಸ್ಸು. ಸೊ ಈಗ ನೀವು ಈ 2 ಚಲನನ್ನು ಕೊಟ್ಟರೆ ನಿಮಗೆ 99K ನೀವು ಟೋಟಲಿ ಕೆ ಇ ಎಗೆ ಫೀಸ್ ಪೇ ಮಾಡ್ದಂಗಾಯಿತು. ಸೊ ಅದಾದ ನಂತರ ನಿಮಗೆ ಇಷ್ಟು ಪೇ ಮಾಡಿದ್ರೆ ಮಾತ್ರನೇ ಅಡ್ಮಿಷನ್ ಆರ್ಡರ್ ಪ್ರಿಂಟ್ ಆಗುತ್ತೆ. ಈ ಅಡ್ಮಿಷನ್ ಆರ್ಡರ್ ತೊಗೊಂಡು ನೀವೇನು ಮಾಡ್ತೀರಾ ಅಂದರೆ, ಕಾಲೇಜಸ್ಗಳಿಗೆ ಹೋಗಿ
ಕಾಲೇಜಸ್ ಗಳಿಗೆ ಫೀಸ್ ಅನ್ನ ಪೇ ಮಾಡಬೇಕು. ಈ ಕಾಲೇಜ್ ಗೆ ಫೀಸ್ ಪೇ ಮಾಡೋದು ಪರ್ಟಿಕ್ಯುಲರ್ ಕಾಲೇಜ್, ಪ್ರತಿ ಕಾಲೇಜ್ ಅಲ್ಲೂ ಫೀಸಸ್ ಗಳು ಡಿಫ್ರೆಂಟ್ ಆಗಿರುತ್ತೆ. ಕೆಲವು ಕಾಲೇಜ್ 15,000 ಕಟ್ರಿ ಅನ್ಬೋದು, ಕೆಲವು ಕಾಲೇಜ್ 40,000 ಕಟ್ರಿ ಅನ್ಬೋದು. ಸೊ ಅದು ಡಿಪೆಂಡ್ಸು. ಸೊ ನೀವು ಇಲ್ಲಿ ಕೆ ಇ ಎ ಕಟ್ಟಿರೋ 99,000 ಜೊತೆಗೆ ನೀವೇನು ಮಾಡಬೇಕು ಸ್ಟೂಡೆಂಟ್ಸ್, ಇನ್ನೂ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಸೊ ಕಾಲೇಜ್ ಫೀಸು ಅದನ್ನು ಕಟ್ಟಬೇಕು. ಸೊ ಇದು ನೀವು, ಸೊ ಈಗಾಗಲೇ ಸ್ವಲ್ಪ ಫೀಸ್ ಕಟ್ಟಿರೋದಕ್ಕೆ ನೀವು ಇನ್ನೊಂದು ಸ್ವಲ್ಪ ಫೀಸ್ನ ಎಕ್ಸ್ಟ್ರಾ ಕಟ್ಟಬೇಕಾಯ್ತು. ಫುಲ್ ಮತ್ತೆ 99K ಪೇ ಮಾಡಬೇಕಾಗಿಲ್ಲ. ಸಪೋಸ್ ನೀವು ಫುಲ್ 99K ಏನಾದರೂ ಪೇ ಮಾಡಿದ್ರೆ ಕನ್ಫ್ಯೂಸ್ ಆಗಿ. ಸೊ ಆ್ಯಕ್ಚುಲಿ ಇದರೊಳಗಡೆಗೆ ಸೀಟ್ ಅಲಾಟ್ ಆದಾಗ ತೋರಿಸೋದೇ 99K ತೋರಿಸೋದು. ನೀವು 99K ಮತ್ತೆ ಪೇ ಮಾಡಿದ್ರೆ ಅವಾಗ ಮತ್ತೆ 38K ನೀವು ರೀಫಂಡ್ ಮಾಡ್ಕೋಬೇಕಾಗತ್ತೆ. ನೀವು ರೀಫಂಡ್ ಪ್ರಾಸೆಸ್ಗೆ ಹೋದರೆ ನಿಮಗೆ ಈ ಇನ್ಫಾರ್ಮೇಷನ್ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದರೆ 38,000 ನೀವು ರೀಫಂಡ್ ಮಾಡಿಸ್ಕೊಳ್ಳೋಕ್ಕೆ 5,000 ಮತ್ತೆ ನೀವು ಕಟ್ ಮಾಡಿ ಅವರು ರಿಮೈನಿಂಗ್ ಅಮೌಂಟ್ ಕೊಡ್ತಾರೆ, ಅದು ಕೂಡ 2-3 months ಆಗುತ್ತೆ ರೀಫಂಡ್ ಪ್ರಾಸೆಸ್ ಆಗಲಿಕ್ಕೋಸ್ಕರ. ಸೊ ಯಾರೆಲ್ಲ ಈ ಥರ ಕೇಸಸ್ಸಲ್ಲಿ ಹೋಗ್ತೀರಾ, ಎಷ್ಟು ನೀವು ಮುಂಚೆ ಕಟ್ಟಿದ್ದೀರಾ ಅದರ ಡಿಫ್ರೆನ್ಸ್ ಅಮೌಂಟನ್ನು ಮಾತ್ರ ಕಟ್ಟಿರಿ. ಸೊ ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಈಗ ತಗೊಳ್ಳೋಣ ಕೇಸ್ 2. ಸೊ ಈಗ ಕೇಸ್ 2 ತಗೊಳ್ಳೋಣ. ಕೇಸ್ 2 ಒಳಗಡೆಗೆ ಉಲ್ಟಾ ಎಕ್ಸಾಂಪಲ್ ತಗೊಳ್ಳೋಣ. ಈಗ UPDT ಇಲ್ಲಿ ತಗೊಳ್ಳೋಣ, ಓಕೆ. ಇಲ್ಲಿ ಜೈನ್ ತಗೊಳ್ಳೋಣ, ಇಲ್ಲಿ BIT ತಗೊಳ್ಳೋಣ. ಸೊ ಫಸ್ಟ್ ರೌಂಡ್ ಅಲ್ಲಿ, ಸೊ ಫಸ್ಟ್ ರೌಂಡ್ ರಿಸಲ್ಟ್, ಸೊ ಫಸ್ಟ್ ರೌಂಡ್ ರಿಸಲ್ಟ್ ಅಲ್ಲಿ ಏನಾಗಿದೆ ಸ್ಟೂಡೆಂಟ್ಸ್, ನಿಮಗೆ BIT ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಬಂದಿತ್ತು. ನೀವು KEAಗೆ ಎಷ್ಟು ಫೀಸ್ ಪೇ ಮಾಡಿದ್ರಿ, 99K ಫೀಸ್ ಅನ್ನ ಪೇ ಮಾಡಿರ್ತೀರಾ, 99K ಫೀಸ್ ಪೇ ಮಾಡಿರ್ತೀರಾ. ಈಗ ನಿಮಗೆ ಚಾಯ್ಸ್ 2 ಕ್ಲಿಕ್ ಮಾಡೋದ್ರಿಂದ ನೀವು ಹೋಲ್ಡಲ್ಲಿ ಇಟ್ಟಿರ್ತೀರಾ. ಹೋಲ್ಡಲ್ಲಿ ಇಟ್ಬಿಟ್ಟು ನಿಮಗೆ ಹೋಲ್ಡಲ್ಲಿ ಇಡೋ ರೀಸನಿಗೋಸ್ಕರನೇ ನೀವು 99K ನೀವು ಪೇ ಮಾಡ್ತೀರಾ. ಈಗ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಸೆಕೆಂಡ್ ರೌಂಡ್ ರಿಸಲ್ಟ್ಸ್, ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಎಲ್ಲ ಅನೌನ್ಸ್ ಆದಾಗ ನಿಮಗೆ UPDT ಅನೌನ್ಸ್ ಆಗುತ್ತೆ. ಸೊ ಸೆಕೆಂಡ್ ರೌಂಡಲ್ಲಿ UPDT ಅನೌನ್ಸ್ಮೆಂಟ್ ಬಂದರೆ ಅದರ ಅರ್ಥ ನೀವು ಅವಾಗ ಎಷ್ಟು KEAಗೆ ಫೀಸ್ ಕಟ್ಟಬೇಕು, 38K ಫೀಸ್ ಕಟ್ಟಬೇಕು. ಬಟ್ ನೀವು ಈಗಾಗಲೇ 99K ಫೀಸ್ ಪೇ ಮಾಡಿದ್ದೀರಾ. 99K ಫೀಸ್ ಪೇ ಮಾಡಿರೋದ್ರಿಂದ ಆ್ಯಕ್ಚುಲಿ ನಿಮಗೆ ಅಮೌಂಟು ರೀಫಂಡ್ ಆಗಬೇಕು. ಅಂದರೆ ಎಷ್ಟು ರೀಫಂಡ್ ಆಗಬೇಕು, ಸೊ 99K ಪೇ ಮಾಡಿದ್ರಿ, ನಿಮಗೆ ಪ್ರೈವೇಟ್ ಕಾಲೇಜ್ಗೆ 99K ಪೇ ಮಾಡಿದ್ರಿ, ಈಗ ಗೌರ್ಮೆಂಟ್ ಕಾಲೇಜ್ಗೆ 38K ನೀವು ಪೇ ಮಾಡಿದ್ರೆ, ಸೊ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 61K ನಿಮಗೆ KEAಗೆ ರೀಫಂಡ್ ಮಾಡಬೇಕಾಗತ್ತೆ. ಸೊ KEA ರೀಫಂಡ್ ನಿಮ್ಗೆ ಎಷ್ಟು ಮಾಡಬೇಕು ಸ್ಟೂಡೆಂಟ್ಸ್, 61,000 rupees KEA ನಿಮಗೆ ರೀಫಂಡ್ ಮಾಡಬೇಕು. ಆದರೆ ನೀವು ರೀಫಂಡ್ ಮಾಡೋದಕ್ಕೆ ನೀವು ಈ ರೀತಿ ನೀವು ಕಾಲೇಜಸ್ಗೆ ಹೋದ ನಂತರ ನಿಮಗೆ ರೀಫಂಡ್ ಲಿಂಕ್, ನೀವು ಫಸ್ಟು KEAಗೆ 99,000 ಕೊಟ್ಟು ಚಾಯ್ಸ್ 2 ಕೊಟ್ಟಿದ್ರಿ, ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ UPDT ಬಂತು. ಸೊ UPDT ಬಂದ ಮೇಲೆ ನಿಮಗೆ ಡೈರೆಕ್ಟಾಗಿ ನೀವೇನು ಮಾಡಬೇಕು ಅಂದರೆ ಕಾಲೇಜಸ್ಗೆ ಹೋಗಬೇಕು. ಅಂದರೆ ನಿಮಗೆ ಆ್ಯಸ್ ಯೂಶ್ವಲ್ ಅಡ್ಮಿಷನ್ ಆರ್ಡರ್ ನಿಮಗೆ ಪ್ರಿಂಟ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ತೊಗೊಂಡು ಆನ್ ದ ಡೇಟ್ ಆ್ಯಂಡ್ ಟೈಮ್ ಒಳಗಡೆಗೆ ಕಾಲೇಜಸ್ಗೆ ಹೋಗಿ ಕಾಲೇಜ್ಗೆ ಫೀಸ್ ಪೇ ಮಾಡ್ತೀರಾ. ಆನ್ ದ ಪ್ಯಾರಲಲ್ ನಿಮಗೆ ರೀಫಂಡ್ ಲಿಂಕನ್ನು ಅನೌನ್ಸ್ ಮಾಡ್ತದೆ. KEAಯಿಂದನೇ ಅನೌನ್ಸ್ಮೆಂಟ್ ರೀಫಂಡ್ ಲಿಂಕ್ ಬರುತ್ತೆ. ಸೊ KEAಗೆ ರೀಫಂಡ್ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಡೇಟಾನ ಎಂಟ್ರಿ ಮಾಡಬೇಕು. ರೀಫಂಡ್ ಲಿಂಕು ಯಾರಿಗೆ ಈ ರೀತಿ ಆಗಿರುತ್ತೆ ಅವ್ರಿಗಷ್ಟೇ ರೀಫಂಡ್ ಲಿಂಕು ಎನೇಬಲಿಂಗ್ ಬರುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ರೀಫಂಡ್ ಲಿಂಕ್ ಎನೇಬಲಿಂಗ್ ಆಪ್ಷನ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ಸ್ಟೂಡೆಂಟಿಗೆ ರೀಫಂಡ್ ಲಿಂಕ್ ಎನೇಬಲ್ ಆಪ್ಷನ್ ಬರೋದಿಲ್ಲ. ಈ ಸ್ಟೂಡೆಂಟ್ಗೆ ರೀಫಂಡ್ ಲಿಂಕ್ ಎನೇಬಲ್ ಆಪ್ಷನ್ ಕೊಡಬೇಕು. ನಿಮಗೆ ಎನೇಬಲಿಂಗ್ ಆಪ್ಷನ್ನ KEA ವೆಬ್ಸೈಟ್ ಥ್ರೂ ಅನೌನ್ಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಫೈನ್. ಅನೌನ್ಸ್ ಮಾಡಿಲ್ಲ ಅಂದರೆ ನೀವು ಒಂದ್ಸರಿ KEAಗೆ, ಸೊ ನೀವು ಒಂದ್ಸರಿ ಚೆಕ್ ಮಾಡಿರಿ, KEA ಲಿಂಕ್ ನೀವು ಎನೇಬಲ್ ಮಾಡಿಸ್ಕೊಳ್ಳಿ ಹೋಗ್ಬಿಟ್ಟು. ಸೊ KEA ಅವ್ರ ಹತ್ರ ನೀವು ಹೋಗಿ KEA ವೆಬ್ಸೈಟಲ್ಲೇ ಅವರು KEA
ಏನು ರೀಫಂಡ್ ಲಿಂಕ್ ಎನೇಬಲ್ ಮಾಡಿದರೆ ಫೈನ್, ಮಾಡಿಲ್ಲ ಅಂದರೆ ನೀವು ಬ್ಯಾಂಗ್ಳೂರ್ಗೆ ಹೋಗಿ ಕೆ ಇ ಅವ್ರ ಹತ್ರ ನೀವು ಒಂದು ರಿಟರ್ನ್ ಲೆಟರ್ ಕೊಟ್ಟರೆ ನಿಮಗೆ ಎನೇಬಲಿಂಗ್ ಆಗುತ್ತೆ. ನೀವು ರೀಫಂಡ್ ಲಿಂಕಲ್ಲಿ ನೀವು ನಿಮ್ಮ ಡೇಟಾ ಫಿಲ್ ಮಾಡಿದ್ರೆ ಮಾತ್ರ. ಸೊ ಡೇಟಾ ಫಿಲ್ ಮಾಡಬೇಕಾದ್ರೆ ನೀವು ಯಾವ ಬ್ಯಾಂಕಿಗೆ ಎಷ್ಟು ಕಟ್ಟಿದ್ದೀರಾ ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ಕಂಪ್ಲೀಟಾಗಿ ಫುಲ್ಫಿಲ್ ಮಾಡಬೇಕು. ಫುಲ್ಫಿಲ್ ಮಾಡಿದ್ರೆ ನಿಮಗೆ ಈ 61,000 ನಿಮಗೆ ರೀಫಂಡ್ ಆಗೋದಿಲ್ಲ. ಇದರಲ್ಲಿ ಮೈನಸ್ ಸೊ 5K ಏನಾಗತ್ತೆ ನಿಮಗೆ ಸಬ್ಟ್ರಾಕ್ಟ್ ಮಾಡಿಬಿಟ್ಟು ಅಮೌಂಟು ರೀಫಂಡ್ ಆಗತ್ತೆ. ಸೊ 5,000 ಮೈನಸ್ ಆಗಿಬಿಟ್ಟು ಅಮೌಂಟು ರೀಫಂಡ್. ನಿಮ್ಗೆ ಯಾವುದೇ ರೀತಿಯ ರೀಫಂಡ್ ಪ್ರಾಸೆಸ್ ನಡೆಯುವಾಗ ಸೊ 5,000 ನಿಮಗೆ ಮೈನಸ್ ಆಗಿಬಿಟ್ಟು ಅಮೌಂಟು ರೀಫಂಡ್ ಆಗುತ್ತೆ. ಸೊ ಇದನ್ನ ಒಂದ್ಸರಿ ನೀವು ಕೇಳಿ, ಯಾಕಂದರೆ ಈ 99K ಎಕ್ಸಸ್ ಫೀಸ್ ಕಟ್ಟಿರ್ತೀರ, ಆ್ಯಕ್ಚುಲಿ ನಿಮಗೆ 61K ಕಂಪ್ಲೀಟ್ ಆಗಿ ನಿಮಗೆ ಬರಬೇಕು. ಸಮಟೈಮ್ಸ್ ಸೊ 5K ಯೂಶಲಿ ರೀಫಂಡ್ ಪ್ರಾಸೆಸ್ಸಲ್ಲಿ ಯಾವುದೇ ರೀಫಂಡ್ ಪ್ರಾಸೆಸ್ ಕೆ ಇ ಥ್ರೂ ಆದಾಗ 5,000 ಮೈನಸ್ ಮಾಡಿನೇ ರೀಫಂಡ್ ಮಾಡಿರೋವಂಥದ್ದು. ಆದರೆ ಈ ಕೇಸಲ್ಲಿ ನೀವು ಹೋಗಿ ಕೆ ಇಯಲ್ಲಿ ವೆಬ್ಸೈಟ್ ಕೆ ಇಗೆ ಡೈರೆಕ್ಟಾಗಿ ಹೋಗಿ ಚೆಕ್ ಮಾಡಿದಾಗ ನಿಮಗೆ 61,000 ಬರೋ ಸಾಧ್ಯತೆಯೂ ಇರುತ್ತೆ, ಅಥವಾ 5,000 ಮೈನಸ್ ಮಾಡಿಕೊಂಡು ಬರೋ ಸಾಧ್ಯತೆಯೂ ಇರುತ್ತೆ. ಇದನ್ನು ನೀವು ಕೆ ಇ ಅವ್ರ ಜೊತೆಗೆ ಕರೆಕ್ಟಾಗಿ ಕನ್ಫರ್ಮೇಷನ್ ತೊಗೊಂಡು ಕೆ ಇ ಲಿಂಕಲ್ಲಿ ಅಪ್ಡೇಟ್ ಮಾಡಬೇಕು. ಸೊ ಕ್ಲಿಯರಾಗಿ ಅರ್ಥ ಆಯಿತಾ ಮಕ್ಕಳೇ? ಎಕ್ಸಸ್ ಫೀಸ್ ಕಟ್ಟಿರ್ತೀರಾ, ಕಡಿಮೆ ಫೀಸ್ ಅಂತ ನೀವು ಹೋದಾಗ ನಿಮಗೆ ಉಳಿದಿರೋ ಅಮೌಂಟು ಫುಲ್ ಅಮೌಂಟು ರೀಫಂಡ್ ಆಗ್ಬೋದು. ಯೂಶಲಿ ರೀಫಂಡ್ ಪ್ರಾಸೆಸ್ಸಲ್ಲಿ 5,000 ಮೈನಸ್ ಆಗ್ಬೋದು, 5,000 ಮೈನಸ್ ಆಗಿ ಬರ್ಬೋದು, ಅಥವಾ ಫುಲ್ ಅಮೌಂಟು ರೀಫಂಡ್ ಬರ್ಬೋದು ಓನ್ಲಿ ಇನ್ ದಿಸ್ ಕೇಸಲ್ಲಿ. ಸೊ ಇದನ್ನು ನೀವು ಕೆ ಇ ಅವ್ರ ಹತ್ರನೇ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ನೀವು ಕ್ಲಿಯರಾಗಿ ತಿಳ್ಕೋಬೇಕಾಗ್ತದೆ. ಇದು ಕೇಸ್ 3. ಸೊ ಈ ಕೇಸ್ 3ಯಲ್ಲಿ ಏನಾಗಿರುತ್ತೆ ಅಂದರೆ, ಸೊ ಕೇಸ್ 3ಯಲ್ಲಿ ಓಕೆ, ಸೊ ಕೇಸ್ 3ಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ತಗೊಳ್ಳೋಣ. ಕೇಸ್ 3 ಓಕೆ, ಕೇಸ್ 3 BIET ಓಕೆ. ಸೊ ನೆಕ್ಸ್ಟು ಜೈನ್, ಸೊ ನೆಕ್ಸ್ಟು UBDT ಓಕೆ. ಸೊ ನಿಮಗೆ ಈಗ ನೀವು UBDT ಇಲ್ಲಿ ನೀವೇನು ಚೆಕ್ ಮಾಡ್ತಿದ್ದೀರಾ, ಸೊ ಫಾರ್ ಎಕ್ಸಾಂಪಲ್ ನೀವಿಲ್ಲಿ RB ಓಕೆ EMSR ಇದನ್ನ ಹಾಕಿದ್ದೀರಾ ಅಂತ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ನಿಮಗೆ ಇಲ್ಲಿ ಹ್ಯೂಮಿಡಿಟಿ ಸಿಕ್ಕಿದೆ. ಸೊ ನಿಮಗೆ ಈಗ ಸೆಕೆಂಡ್ ರೌಂಡಲ್ಲಿ, ಸೊ ನೀವು ಚಾಯ್ಸ್ 2 ಕೊಟ್ಟು ನೀವು ಸೆಕೆಂಡ್ ರೌಂಡ್ ಹೋಗಿದ್ದೀರಾ, ಸೆಕೆಂಡ್ ರೌಂಡಲ್ಲಿ BIET ಅಂತ ಅನೌನ್ಸ್ ಬರುತ್ತೆ, ಯಾವುದೋ ಒಂದು ಬೇರೆ ಕಾಲೇಜ್ ಅನೌನ್ಸ್ಮೆಂಟ್ ಬರುತ್ತೆ. ನಿಮಗೆ ಹ್ಯೂಮಿಡಿಟಿಗೆ ಹೋಗೋಕ್ಕೆ ಈಗ ವಾಪಸ್ ನೀವು ಹ್ಯೂಮಿಡಿಟಿ BIET ಬರುತ್ತೆ, BIET ಬಂದಾಗ ನೀವು ವಾಪಸ್ ನನ್ನ ಹ್ಯೂಮಿಡಿಟಿನೇ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮಗೆ ಮತ್ತೆ ಹ್ಯೂಮಿಡಿಟಿ ಸಿಗೋದಿಲ್ಲ. ನೀವು ಹೋಲ್ಡಲ್ಲಿ ಇಟ್ಟ ನಂತರ ನೆಕ್ಸ್ಟು ಯಾವ್ದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅನೌನ್ಸ್ ಆಗಿರೋ ಕಾಲೇಜ್ಗೆ ಕಂಪಲ್ಸರಿ ಹೋಗಬೇಕು. ಇಲ್ಲದೆ ಇದ್ದರೆ ಓಕೆ, ನೀವು ಹೋಗಲ್ಲ, ನಿಮ್ಗಿರೋದು ಆಪ್ಷನ್ ವಾಪಸ್ ನನಗೆ ಇದೇ ಕಾಲೇಜ್ ಬೇಕು ಅಂದರೆ ನಿಮಗೆ ಸಿಗೋದಿಲ್ಲ. ವೆರಿ ಕ್ಲಿಯರ್ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ರೌಂಡಲ್ಲಿ UBDT ಸಿಕ್ಕಿತ್ತು, ನಿಮಗೆ UBDTನೇ ನಿಮಗೆ ಬೇಕು ಅನ್ನೋದಾಗಿದ್ದರೆ ನೀವು ಫಸ್ಟ್ ರೌಂಡಲ್ಲೇ ಚಾಯ್ಸ್ 1 ಕೊಟ್ಟು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಿತ್ತು. ನೀವು ಚಾಯ್ಸ್ 2 ಕೊಟ್ಟಿದ್ದೀರಾ ಅಂದರೆ UBDT ಸಿಗ್ಬೋದು ಅಥವಾ ಮೇಲ್ಗಡೆ ಇರೋ ಕಾಲೇಜಸ್ ಸಿಗ್ಬೋದು, ಯಾವುದೇ ಆ್ಯಡ್ ಡಿಲಿಷನ್ ಆರ್ಡರ್ ಚೇಂಜ್ ಏನೂ ಮಾಡೋಕ್ಕೆ ಬರಲ್ಲ. ಸೊ ನಿಮಗೆ ಮೇಲ್ಗಡೆ ಇರೋದ್ರಲ್ಲಿ ಯಾವುದಾದ್ರು ಒಂದು ಕಾಲೇಜು ಚಾಯ್ಸ್ 2 ಕೊಟ್ಟ ನಂತರ ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ನಿಮ್ಗೆ ಯಾವ ಕಾಲೇಜ್ ಬರುತ್ತೆ ಆ ಕಾಲೇಜ್ಗೆ ನೀವು ಕಂಪಲ್ಸರಿ ಅಡ್ಮಿಷನ್ ಆಗಲೇಬೇಕಾಗತ್ತೆ. ಒಂದು ಅಡ್ಮಿಷನ್ ಆಗಬೇಕು ಅಥವಾ ಸೀಟನ್ನು ಕ್ಯಾನ್ಸಲ್ ಮಾಡಬೇಕು. ಅದರರ್ಥ ಸೀಟನ್ನು ಕ್ಯಾನ್ಸಲ್ ಮಾಡಬೇಕು ಅಥವಾ ಸರೆಂಡರ್ ಮಾಡಬೇಕು ಕೆ ಇಗೆ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ಯಾವ ಕಾಲೇಜ್ ಅನೌನ್ಸ್ಮೆಂಟ್ ಬರುತ್ತೆ ಆ ಸೀಟನ್ನು ನೀವು ಕಾಲೇಜಿಗೆ ಹೋಗಿ ಜಾಯ್ನ್ ಆಗಬೇಕು, ನಿಮ್ಮ ಹತ್ರ ಇರೋದು ಆಪ್ಷನ್ನು, ಅದರ್ವೈಸ್ ಸೀಟನ್ನು ಸರೆಂಡರ್ ಮಾಡಬೇಕು. ಸೊ ಮತ್ತೆ ಈ ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಳ್ಳೋ ಆಪ್ಷನ್ ನಿಮಗೆ ಮತ್ತೆ ಕೊಡೋದಿಲ್ಲ. ಆಲ್ರೆಡಿ ಒಂದ್ಸರಿ ಚಾನ್ಸ್ ಕೊಟ್ಟಿದ್ದಾರೆ ಹೋಲ್ಡಲ್ಲಿ ಇಟ್ಕೊಳ್ಳೋದಕ್ಕೆ, ಇಲ್ಲಿ ಹೋಲ್ಡಲ್ಲಿ ಇಟ್ಟ ಮೇಲೆ ಮತ್ತೆ ಇನ್ನೊಂದ್ಸರಿ ಇದನ್ನು ಹೋಲ್ಡಲ್ಲಿ ಇಟ್ಕೊಳ್ತೀನಿ ಅನ್ನೋದು
ಆಗಲ್ಲ. ಸೊ ನಿಮ್ಮ ಹತ್ರ ಇರೋದು ಜಾಯ್ನ್ ಆಗಬೇಕು, ಅದರ್ವೈಸ್ ಸರೆಂಡರ್ ಮಾಡಬೇಕು. ಜಾಯ್ನ್ ಆಗಬೇಕು ಅಂದರೆ ಈಗ ನಿಮಗೆ ಕೇಸ್ ಬರುತ್ತೆ, ನೀವು ಹೋಲ್ಡಲ್ಲಿ ಇಡಬೇಕಾದ್ರೆ ನೀವು ಕೆ ಇ ಎಗೆ ಎಷ್ಟು ಫೀಸ್ ಪೇ ಮಾಡಿದ್ರಿ? ಕೆ ಇ ಎಗೆ 38K ಫೀಸ್ ಪೇ ಮಾಡಿದ್ರಿ. ಈಗ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ಎಷ್ಟು ಅನೌನ್ಸ್ಮೆಂಟ್ ಬಂದಿದೆ? 99K ಅನೌನ್ಸ್ಮೆಂಟ್ ಕೆ ಇ ಫೀಸ್ ಕಟ್ಟಬೇಕು ಅಂತ ಬಂದಿದೆ. ನೀವು ಆ್ಯಕ್ಚುಲಿ ಕಟ್ಟಿರೋದು 38K ನೀವು ಕಟ್ಟಿದ್ರಿ. ಈಗ ನಿಮ್ಗೆ ಏನಾಗ್ತಾ ಇದೆ ಅಂತ ಅಂದರೆ 39 ನೀವು ಕಟ್ಟಬೇಕಾಗಿರುತ್ತೆ. ಸೊ 39 ಕಟ್ಟಬೇಕು. ಸೊ ಸಾರಿ 38 ಆದಮೇಲೆ 99K ಸಬ್ಟ್ರಾಕ್ಟ್ ಮಾಡಿದ್ರೆ 61K. ಸೊ 61Kನ ಫೀಸ್ ಕಟ್ಟಬೇಕು. ಫೀಸ್ 61 ಫೀಸನ್ನು ಕಟ್ಟಿ ಅಡ್ಮಿಷನ್ ಆಗಬೇಕು. ಇಲ್ಲ ನನಗೆ UBDT ಇಷ್ಟ ಇಲ್ಲ, ನಂಗೆ BITನೂ ಬೇಡ, ನನಗೆ ಬೇಕಾಗಿರೋದೇ ಒಂದು MS ರಾಮಯ್ಯ ಅಥವಾ RV. ಈ ಒಂದು ಅಥವಾ ಎರಡು ಕಾಲೇಜ್ ಸಿಕ್ಕರೆ ಮಾತ್ರ ನಾನು ಹೋಗ್ತೀನಿ. ನನಗೆ 3-4 ಈ 5ನೇ ಕಾಲೇಜ್ ಮೂರು ನನಗೆ ಬೇಡ ಅಂತ ನೀವು ಅಂದರೆ, ಸೊ ಈ ಸಿಗುತ್ತೆ ಅನ್ನೋ ಅಂತ ನೀವು ಒಂದು ಹೋಪ್ಸಿಂದಾಗಿ ನೀವು 38K ಕಟ್ಟಿದ್ರಿ. ಸೊ ಸೀಟು ಹೋಲ್ಡಲ್ಲಿತ್ತು. ಈಗ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಲ್ಲ, ಈಗ ನೀವು ಟೋಟಲಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು ಅಥವಾ ಸರೆಂಡರ್ ಮಾಡಬೇಕು. ಸೀಟನ್ನು ಕ್ಯಾನ್ಸಲ್ ಅಥವಾ ಸರೆಂಡರ್ನ ಆನ್ ದ ಡೇಟ್ ಆನ್ ದ ಟೈಮ್ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಆನ್ ದ ಡೇಟ್ ಆನ್ ದ ಟೈಮಲ್ಲಿ ಸರೆಂಡರ್ ಮಾಡಿದ್ರೆ ನಿಮ್ಮ 38K ಒಳಗಡೆಗೆ -5K ಮಾಡಿಬಿಟ್ಟು ಓಕೆ. ಸೊ ನಿಮಗೆ ಇನ್ ಡಿಫ್ರೆನ್ಸ್ ಆಫ್ ಅಮೌಂಟ್ ಏನಿದೆ 33 ಏನು ಬರುತ್ತೆ. ಸೊ ನೀವು 33 ನಿಮ್ಗೆ ಏನು ಮಾಡ್ತಾರೆ, ಸೊ ಅವರು ಡಿಫ್ರೆನ್ಸ್ ಅಮೌಂಟು ನಿಮಗೆ ಅವರು ನಿಮಗೆ ಕೊಡ್ತಾರೆ. ಕೆ ಎಯಿಂದ 5,000 ಮೈನಸ್ ಆಗುತ್ತೆ. 5,000 ಯಾಕೆ ಮೈನಸ್ ಆಗುತ್ತೆ ಅಂದರೆ ಈ ಸೀಟನ್ನ ಹೋಲ್ಡಲ್ಲಿ ಇಟ್ಟಿದ್ರಲ್ವಾ, ಈಗ ನೀವು ಸರೆಂಡರ್ ಮಾಡ್ತಿದ್ದೀರಾ ಸೀಟನ್ನ. ಇದು ಫಸ್ಟ್ ರೌಂಡಲ್ಲಿ ಯಾರು ಬೇರೆಯವ್ರಿಗೆ ಸಿಗಲಿಲ್ಲ, ಹೋಲ್ಡಲ್ಲಿ ಇಟ್ಟಿದ್ದು ಒಂದು ಪರ್ಪಸ್ಸು. ಸೆಕೆಂಡ್ ರೌಂಡಲ್ಲಿ ಬಂದಿದ್ದ ಕಾಲೇಜನ್ನು ನೀವು ಸೀಟ್ ತೊಗೊಳ್ತಾ ಇಲ್ಲ. ಸೊ ಇದು ಏನಾಗುತ್ತೆ, ಸೀಟ್ ಕೆ ಎಗೆ ಲಾಸಸ್ ಆಗುತ್ತೆ. ಸೊ ಹಾಗಾಗಿ 5,000 ನಿಮಗೆ ಫೈನ್ ಅಂತ ಹೇಳಿಬಿಟ್ಟು ಕನ್ಸಿಡರ್ ಆಗಿ 5 ಮೈನಸ್ ಆಗಿ 33K ನಿಮಗೆ ರೀಫಂಡ್ ಆಗುತ್ತೆ. ಅಗೇನ್ ದ ಕಂಡೀಷನ್, ನೀವು ಕೆ ಎಗೆ ಹೋಗಿ ನೀವು ಸೀಟನ್ನ ಕ್ಯಾನ್ಸಲ್ ಮಾಡಿಸ್ಬೇಕು. ಸೀಟನ್ನ ಕ್ಯಾನ್ಸಲ್ ಅಥವಾ ಸರೆಂಡರ್ ಮಾಡೋದಕ್ಕೆ ಲಿಂಕ್ ಕೊಟ್ಟಿದ್ರೆ ತುಂಬ ಒಳ್ಳೆಯದು ಮಕ್ಕಳೇ. ಸೀಟನ್ನ ಲಿಂಕ್ ಥ್ರೂ ಕ್ಯಾನ್ಸಲ್ ಅಥವಾ ಸರೆಂಡರ್ ಮಾಡಿರಿ. ಅಕಸ್ಮಾತ್ ಅವ್ರು ಏನಾದರೂ ಕ್ಯಾನ್ಸಲ್ ಮಾಡೋದಕ್ಕೆ ಸರೆಂಡರ್ ಮಾಡೋದಕ್ಕೆ ಯಾವುದೇ ಲಿಂಕನ್ನು ಪ್ರೊವೈಡ್ ಮಾಡದೇ ಇದ್ದರೆ ಇಮಿಡಿಯೇಟ್ ನೀವು ಕೆ ಇಗೆ ಹೋಗಬೇಕು. ಕೆ ಇಗೆ ಹೋಗಿ ಹ್ಯಾಂಡ್ ರಿಟನ್ ಲೆಟರ್ ಕೊಟ್ಬಿಟ್ಟು ಸೊ ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕು. ಆ ರೀತಿ ಮಾಡಿದ್ರೆ ಮಾತ್ರ 33K ಬರುತ್ತೆ. ನೀವು ಕೊಟ್ಟಿರೋ ಡೇಟು ಟೈಮಲ್ಲಿ ಅಂದರೆ ಇಮಿಡಿಯೇಟಾಗಿ ನೀವು ಹೋಗಿ ಸೀಟನ್ನ ಸರೆಂಡರ್ ಮಾಡಲಿಲ್ಲ, ಕ್ಯಾನ್ಸಲೇಷನ್ ಲಿಂಕ್ ಕೊಟ್ಟಿಲ್ಲ ಅಂದರೆ ಅರ್ಥ ನೀವು ಹೋಗಲೇಬೇಕು ಅಂತ. ಸೊ ನೀವು ಮಾಡದೆ ಹೋದರೆ ನೀವು ಟೋಟಲ್ 38K ಕಂಪ್ಲೀಟ್ ಅಮೌಂಟು ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಕಡಿಮೆ ಫೀಸ್ ಕಟ್ಟಿದ್ದು. ಈ ಜಾಗದಲ್ಲಿ ನೀವು 99 ಕಟ್ಟಿದ್ರು ಅದೇ ಕೇಸು ಸ್ಟೂಡೆಂಟ್ಸ್. ಸೊ ಆ ಕೇಸನ್ನು ನಾನು ಕೇಸ್ 4 ತೊಗೊಂಡು ತೋರಿಸ್ತೀನಿ. ಸೇಮ್ ಸೊ ಯುಬಿಡಿಟಿ ಸಿಕ್ಕಿತ್ತು. ಸೊ ಈಗ ಇವ್ರು ಏನು ಮಾಡಿದ್ರು, 99K ಕಟ್ಟಿದ್ದಾರೆ. ಸೊ ಕೇಸ್ 4 ಫಸ್ಟ್ ರೌಂಡಲ್ಲಿ ಯುಬಿಡಿಟಿ ಬಂತು. ಚಾಯ್ಸ್ 2 99 ಕಟ್ಟಿದ್ದಾರೆ, 99 ಕಟ್ಟಿದ್ದಾರೆ. ಸೆಕೆಂಡ್ ರೌಂಡ್ ರಿಸಲ್ಟ್ಸಲ್ಲಿ ಯುಬಿಡಿಟಿ ಅನೌನ್ಸ್ಮೆಂಟ್ ಬಂತು. ಬಟ್ ಯುಬಿಡಿಟಿಗಿನ್ನ ಮೇಲ್ಗಡೆ ಇರೋವಂಥ RV ಅಥವಾ MSR ಅಂತೇಳಿ ನೀವು ಕಾಲೇಜ್ ಹಾಕಿರ್ತೀರ. ಸೊ ನಿಮಗೆ ಈ ಕಾಲೇಜು ಬೇಡ, ನನಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ MSR ಸಮಯ ಅಥವಾ RV ಕಾಲೇಜ್ ಸಿಕ್ಕರೆ ಮಾತ್ರ ನಾನು ಹೋಗ್ತೀನಿ. ಸೊ ಯುಬಿಡಿಟಿ ಸಿಕ್ಕರೆ ನೀವು ಹೋಗಲ್ಲ ಅನ್ನೋ ಕಂಡೀಷನ್ ಇತ್ತು ಅಂದರೆ, ಸೊ ನೀವು ಕಟ್ಟಿರೋ ಅಂತ. ಸೊ ನಿಮಗೀಗ ಯುಬಿಡಿಟಿ ಅನೌನ್ಸ್ ಆಯಿತು ಸೆಕೆಂಡ್ ರೌಂಡಲ್ಲಿ. ಓಕೆ, ಸೊ ಯುಬಿಡಿಟಿ ಅನೌನ್ಸ್ ಆಗಿದೆ. ಯುಬಿಡಿಟಿ ಅನೌನ್ಸ್ ಆಗಿರೋದು ನಿಮ್ಗೆ ಇಷ್ಟ ಇಲ್ಲ, BITನು ಇಷ್ಟ ಇಲ್ಲ, UBDTನು ಇಷ್ಟ ಇಲ್ಲ. ಯು ಆರ್ ಎಕ್ಸ್ಪೆಕ್ಟಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಕಾಲೇಜ್ MSR ಮತ್ತು RV ಎಕ್ಸ್ಪೆಕ್ಟ್ ಮಾಡ್ತಿದ್ದೀರ. ಬಟ್ ನೀವು ಕೆ ಇಗೆ 99K ಪೇ ಮಾಡಿದ್ದೀರಾ. ಈಗ ನೀವು ಈ ಸೀಟ್ ಏನು ಸಿಕ್ಕಿದೆ, ಈ UBDT ಸೀಟ್ ಏನು ಸಿಕ್ಕಿದೆ ಅಲ್ವಾ ಸೀಟು, ಈ ಸೀಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ನೀವು ಹೋಗಲ್ಲ ಅಂದರೆ, ಅಥವಾ ಸರೆಂಡರ್ ಮಾಡಬೇಕು. ಸೊ ಸರೆಂಡರ್ ಮಾಡೋದಕ್ಕೆ ನಿಮಗೆ ಲಿಂಕ್ ಓ ಕ್ಯಾನ್ಸಲೇಷನ್ ಲಿಂಕ್ ಇದ್ದರೆ ಫೈನ್,
ಲಿಂಕ್ ಇಲ್ಲ ಅಂದರೆ ಇಮಿಡಿಯೇಟ್ ಆಗಿ ನೀವು 99,000 ಕಟ್ಟಿರೋ ಕಾರ್ಡ್ದಿಂದಾಗಿ ಇಮಿಡಿಯೇಟ್ ನೀವು ಕೆ ಇ ಎ ಬ್ಯಾಂಗ್ಳೂರಿಗೆ ವಿಸಿಟ್ ಮಾಡಿ. ಸೊ ನನಗೆ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗಿರೋ ಕಾಲೇಜು ನನಗೆ ಇಷ್ಟ ಇಲ್ಲ, ನನ್ನ ಸೀಟನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ರಿಕ್ವೆಸ್ಟಿಂಗ್ ಲೆಟರ್ ಕೊಡ್ರಿ. ಸೊ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡಿದ್ಮೇಲೆ ಏನು ಮಾಡ್ತಾರೆ? ಸೊ -5K ಮಾಡಿ ಇನ್ 94K ನಿಮಗೆ ಅಮೌಂಟು ರೀಫಂಡ್ ಆಗುತ್ತೆ. ಸೊ ಅಮೌಂಟ್ ರೀಫಂಡ್ ಆಗೋದಕ್ಕೂ ರೀಫಂಡ್ ಲಿಂಕು ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಅದು ವಿತಿನ್ 2-3 ಮಂತ್ಸ್ ಒಳಗಡೆಗೆ ಅಮೌಂಟು ರೀಫಂಡ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ ದ ಕೇಸ್ 4. ಇನ್ನು ಕೇಸ್ 5. ಸೊ ಕೇಸ್ 5 ಅಲ್ಲಿ ಏನಾಗುತ್ತೆ ಅಂದರೆ, ಸೊ ನಿಮಗೆ ಒಂದು ಎಕ್ಸಸ್ ಫೀಸ್ ನೀವು ಜಾಸ್ತಿ ಕಟ್ಟಿದ್ರೆ, ಕಡಿಮೆ ಅಮೌಂಟಿನ ಕಾಲೇಜ್ ಸಿಕ್ಕರೆ ನೀವು ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾಗತ್ತೆ, ಅಮೌಂಟ್ ರೀಫಂಡ್ ಆಗುತ್ತೆ. ಕಡಿಮೆ ಫೀಸ್ ಕಟ್ಟಿ ಜಾಸ್ತಿ ಫೀಸ್ ಕಟ್ಟಿರೋ ಕಾಲೇಜಿಗೆ ಹೋದರೆ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಾಗತ್ತೆ. ಸೊ ಇನ್ನು ನೀವು ಯಾವುದು ಬೇಡ ನನಗೆ ಅಂತ ಅಂದರೆ ಸೀಟ್ ಅಮೌಂಟು ರೀಫಂಡ್ ಆಗಬೇಕಾಗತ್ತೆ. ಸೊ ಇಲ್ಲದೇ ಇದ್ದರೆ ನಿಮ್ಗೆ ಯಾವ ಕಾಲೇಜ್ ಸೀಟ್ ಸಿಗುತ್ತೆ ಆ ಕಾಲೇಜ್ ಸೀಟಿಗೆ ಹೋಗಬೇಕಾಗತ್ತೆ. ಸೊ ಕೇಸ್ 5. ಸೊ ಕೇಸ್ 5 ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ ಸ್ಟೂಡೆಂಟ್ಸ್, ಇದು ಲಾಸ್ಟ್ ಇಯರ್ ಆಗಿರೋದು. ಈಗ ನೀವು ಚಾಯ್ಸ್ 2 ಎಂಟ್ರಿ ಮಾಡಿಲ್ಲ ಕೆಲವು ಸ್ಟೂಡೆಂಟ್ಸು, ಸೊ ಚಾಯ್ಸ್ 3 ಎಂಟ್ರಿ ಮಾಡಿದ್ದೀರಾ. ಓಕೆ, ಸೊ ಚಾಯ್ಸ್ 3 ಎಂಟ್ರಿ ಮಾಡಿರ್ತೀರಾ. ಓಕೆ, ಸೊ ಚಾಯ್ಸ್ 3 ಎಂಟ್ರಿ ಮಾಡಿರೋರು, ಓಕೆ, ಸೊ ಚಾಯ್ಸ್ 3 ಎಂಟ್ರಿ ಮಾಡಿರೋರು ಈಗ ಯಾವುದೋ ಒಂದು ಫಸ್ಟ್ ನೀವು ಚಾಯ್ಸ್ 1 ಕೊಟ್ಟರೆ ಆ ಕಾಲೇಜ್ಗೆ ಹೋಗ್ತೀನಿ, ಚಾಯ್ಸ್ 2 ಕೊಟ್ಟರೆ ಆ ಕಾಲೇಜಿಗೆ ಹೋಗಲ್ಲ ಅಂದರೆ ಹೋಲ್ಡಲ್ಲಿ ಇರ್ತೀನಿ, ಚಾಯ್ಸ್ 3 ಕೊಟ್ಟಿದ್ರಿ. ಓಕೆ, ಸೊ ಈಗೇನಾಗಿದೆ ಮಕ್ಕಳೇ, ಚಾಯ್ಸ್ 3 ಕೊಟ್ಟಿದ್ದೀರಾ ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಕೊಟ್ಟು ಹೊಸದಾಗಿರುವಂಥ ಸೀಟ್ ಮೆಟ್ರಿಕ್ಸ್ಗಳಿಗೆ ನೀವು ಹೋಗ್ತಾ ಇದ್ದೀರಾ, ಅಂದರೆ ಸೆಕೆಂಡ್ ರೌಂಡಲ್ಲಿ ಹೊಸ ಸೀಟ್ ಮೆಟ್ರಿಕ್ಸ್ನ ಅನೌನ್ಸ್ ಮಾಡಿದ್ರು. ಹೊಸ ಸೀಟ್ ಮೆಟ್ರಿಕ್ಸ್ ಅನೌನ್ಸ್ ಮಾಡಿದ ನಂತರ ನಿಮಗೆ ಕೆಲವು ಕಾಲೇಜಸ್ ಅಲಾಟ್ ಆಯಿತು. ಓಕೆ, ಸೊ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ, ಆಪ್ಷನ್ ಎಂಟ್ರಿ ಆದ ನಂತರ ಏನಾಗುತ್ತೆ ನಿಮಗೆ, ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸು ಅನೌನ್ಸ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಬಂದಿರೋ ಕಾಲೇಜು ಇಷ್ಟ ಇಲ್ಲ ನಿಮಗೆ, ಓಕೆ, ಈಗ ಯಾವುದೋ ಒಂದು ಕಾಲೇಜು ಲಾಟ್ ಆಗುತ್ತೆ. ಈಗ ನೀವು ಚಾಯ್ಸ್ 3 ಕ್ಲಿಕ್ ಮಾಡಿದ್ರಿಂದ ಈ ಬೇರೆ ಸ್ಟೂಡೆಂಟ್ಸ್ ಆದರೆ ಕೆ ಇ ಎಗೆ ಫೀಸ್ ಪೇ ಮಾಡಿದ್ರು ಒಂದು ಜಾಸ್ತಿ ಮಾಡಿದ್ರು ಅಥವಾ ಕಡಿಮೆ ಮಾಡಿದ್ರು ಅಥವಾ ಪೇ ಮಾಡಿದ್ದಾರೆ ಅವ್ರಿಗೆ ಸೀಟೇ ಬೇಡ, ಅವ್ರ ಅಮೌಂಟ್ ಕಂಪ್ಲೀಟ್ ರೀಫಂಡ್ ಮಾಡ್ತಾರೆ. ಈ ಕೇಸಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಇತ್ತು. ಈಗ ಚಾಯ್ಸ್ 3 ಮಾಡಿದ್ರು, ಕೆ ಇ ಎಗೆ ಫೀಸು ಪೇ ಮಾಡಿಲ್ಲ, ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜ್ ಬಂತು, ಫಸ್ಟ್ ರೌಂಡಲ್ಲಿ ಬಂದಿದ್ದ ಕಾಲೇಜು ಇಷ್ಟ ಇಲ್ಲ, ಸೆಕೆಂಡ್ ರೌಂಡಲ್ಲಿ ಬಂದಿದ್ದು ಕಾಲೇಜ್ ಇಷ್ಟ ಇಲ್ಲ ಈ ಮಕ್ಕಳಿಗೆ. ಸೊ ಕಾಲೇಜ್ ಇಷ್ಟ ಇಲ್ಲ ಅಂತ ಅಂದ ತಕ್ಷಣ ಏನಾಗುತ್ತೆ, ನೀವು ಸೀಟನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಅಥವಾ ಸರೆಂಡರ್ ಮಾಡಬೇಕಾಗತ್ತೆ. ಸೊ ಕ್ಯಾನ್ಸಲ್ ಅಥವಾ ಸರೆಂಡರ್ ಮಾಡಬೇಕು ಅಂದರೆ ಸ್ಟೂಡೆಂಟ್ಸ್, ನಿಮಗೆ ಕ್ಯಾನ್ಸಲೇಷನ್ ಅಥವಾ ಸರೆಂಡರ್ ಮಾಡೋ ಆಪ್ಷನ್ ಲಿಂಕ್ ಇರಬೇಕು. ಆ ಲಿಂಕ್ಗಳು ನಿಮಗೇನಾದರೂ ನಿಮ್ಮ ವೆಬ್ಸೈಟಲ್ಲಿ ಅದು ವಿಸಿಬಿಲಿಟಿ ಇಲ್ಲ ಅಂದರೆ ನೀವು ಹೋಗಿ ಕೆ ಇ ಎಗೆ ಹೋಗಿ ನನಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಬೇಡ ಅಂತ ಕ್ಯಾನ್ಸಲ್ ಮಾಡಿಸ್ಕೊಂಡು ಬರಬೇಕು. ಕ್ಯಾನ್ಸಲ್ ಮಾಡಿಸ್ದೇ ಇದ್ದರೆ ಸೊ ನೆಕ್ಸ್ಟ್ ಯಾವುದಾದ್ರೂ ರೌಂಡ್ ಕಾಲ್ ಆದರೆ, ಆ್ಯಕ್ಚುಲಿ ಹೋದ ವರ್ಷ ವೆರಿ ಫಸ್ಟ್ ಟೈಮ್ 3rd ರೌಂಡ್ ಅನೌನ್ಸ್ಮೆಂಟ್ ಬಂತು, 3rd ರೌಂಡ್ ಅನೌನ್ಸ್ಮೆಂಟಲ್ಲಿ ಮತ್ತೆ ಹೊಸ ಸೀಟ್ ಮೆಟ್ರಿಕ್ಸು ಅಥವಾ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ತುಂಬ ಟೈಮು, ಡೇಟು, ಟೈಮ್ ಟೇಬಲ್ ಈ ಥರ ಅಲಾಟ್ ಮಾಡಲ್ಲ, ಜಸ್ಟ್ 3rd ರೌಂಡ್ ಇತ್ತು ಅಂತ ಅಲಾಟ್ ಮಾಡಿದ್ರು. 3rd ರೌಂಡ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು, 3rd ರೌಂಡ್ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಸೆಕೆಂಡ್ ರೌಂಡಲ್ಲಿ ಬಂದಿರೋ ಸೀಟನ್ನು ಕ್ಯಾನ್ಸಲ್ ಮಾಡಿರಬೇಕಾಗುತ್ತೆ. ಯಾರೆಲ್ಲ ಸೆಕೆಂಡ್ ರೌಂಡಲ್ಲಿ ಬಂದಿರೋ ಸೀಟನ್ನು ಕ್ಯಾನ್ಸಲ್ ಮಾಡಲಿಲ್ಲ ಅವರುಗಳು 3rd ರೌಂಡ್ ಹೋದ ವರ್ಷ ವೆರಿ ಫಸ್ಟ್ ಟೈಮ್ ಅನೌನ್ಸ್ಮೆಂಟ್ ಬಂತು, ಬಟ್ ಈ ವರ್ಷ 3rd ರೌಂಡ್ ಇರುತ್ತೆ ಅಥವಾ ಇರೋದಿಲ್ಲ ಅಂತ
ಯಾವುದೇ ಇಂಟಿಮೇಷನ್ ನಮಗೆ ಕೆ ಇ ಎ ವೆಬ್ಸೈಟಲ್ಲಿ ಅನೌನ್ಸ್ಮೆಂಟ್ ಇಲ್ಲ. ಇನ್ ಕೇಸ್ ಥರ್ಡ್ ರೌಂಡ್ ಅನೌನ್ಸ್ಮೆಂಟ್ ಬಂತು, ನೀವು ಸೆಕೆಂಡ್ ರೌಂಡಲ್ಲಿ ಬಂದಿರೋ ಕಾಲೇಜ್ನ ಕ್ಯಾನ್ಸಲ್ ಮಾಡದೆ ಹೋದರೆ ನೀವು 5,000 ರೂಪಾಯಿ ಫೈನ್ ಕಟ್ಟಬೇಕಾಗತ್ತೆ. 5K ಫೈನನ್ನು ಪೇ ಮಾಡಿ ನೀವು ಥರ್ಡ್ ರೌಂಡನ್ನ ಆಪ್ಷನ್ಗೆ ನೀವು ಎನೇಬಲ್ ಬರುತ್ತೆ. ಇಲ್ಲದೇ ಹೋದರೆ ನೀವು ಕ್ಯಾನ್ಸಲ್ ಮಾಡಿಸ್ಕೊಳ್ಳದೇ ಇದ್ದರೆ, ಸರೆಂಡರ್ ಸೀಟ್ ಮಾಡದೇ ಇದ್ದರೆ 5,000 ಫೈನ್ ಕಟ್ಟಬೇಕು. ಸೊ ನೀವು ಕರೆಕ್ಟಾಗಿ ಕ್ಯಾನ್ಸಲ್ ಅಥವಾ ಸರೆಂಡರ್ ಮಾಡಿದ್ರೆ ಅವಾಗ ಏನಾಗುತ್ತೆ, ನೀವು ಥರ್ಡ್ ರೌಂಡ್ ಏನಾದರೂ ರಿಲೀಸ್ ಮಾಡಿದ್ರೆ ಆವಾಗ ನೀವು ಸೀಟನ್ನ ಆಪ್ಷನ್ ಎಂಟ್ರಿ ಮಾಡಬೇಕು. ಬಟ್ ನನಗೆ ಬಂದಿರೋ ಇನ್ಫಾರ್ಮೇಷನ್ನು, ಹೋದ ವರ್ಷದ ಸ್ಟೂಡೆಂಟು ಫಸ್ಟ್ ರೌಂಡಲ್ಲಿ ಅವನಿಗೆ ಒಂದು ಕಾಲೇಜ್ ಬಂತು, ದೊಡ್ಡಬಳ್ಳಾಪುರದ ಯಾವುದೋ ಕಾಲೇಜ್ ಬಂತು, ಆ ಸ್ಟೂಡೆಂಟಿಗೆ ಇಷ್ಟ ಆಗಲಿಲ್ಲ, ಆ ಹುಡುಗ ಚಾಯ್ಸ್ 3 ಕೊಟ್ಟ. ಚಾಯ್ಸ್ 3 ಕೊಟ್ಟ ನಂತರ ಆ ಸ್ಟೂಡೆಂಟಿಗೆ ಏನಾಯಿತು, ಸೊ ಸೆಕೆಂಡ್ ರೌಂಡ್ ರಿಸಲ್ಟಲ್ಲಿ ಆ ಸ್ಟೂಡೆಂಟಿಗೆ ಪ್ರೆಸಿಡೆನ್ಸಿ ಕಾಲೇಜು, ಯಾವ ಬೆಂಗಳೂರು ಪ್ರೆಸಿಡೆನ್ಸಿ ಕಾಲೇಜ್ ಸಿಕ್ತು. ಆ ಕಾಲೇಜನ್ನ ಆ ಸ್ಟೂಡೆಂಟು ಸೀಟನ್ನ ಕ್ಯಾನ್ಸಲ್ಲೂ ಮಾಡಲಿಲ್ಲ, ಸರೆಂಡರು ಮಾಡೋದಕ್ಕೆ ಆ್ಯಕ್ಚುಲಿ ಸ್ಟೂಡೆಂಟ್ ಹತ್ರ ಆಪ್ಷನ್ ಇರಲಿಲ್ಲ, ಆ ಕಾಲೇಜ್ ಆ ಸ್ಟೂಡೆಂಟ್ಗೆ ಇಷ್ಟ ಇರಲಿಲ್ಲ. ಆದರೆ ಕ್ಯಾನ್ಸಲ್ ಅಥವಾ ಸರೆಂಡರ್ ಮಾಡೋದಕ್ಕೆ ಆಪ್ಷನ್ ಇಲ್ಲದೆ ಇದ್ದಿದ್ದರಿಂದ ಸೊ ಅವರು ಇನ್ನು ಮುಗೀತು ಎಲ್ಲ ರೌಂಡ್ಸ್ಗಳು ಅಂತ ಅಂದ್ಕೊಂಡು, ಸೊ ಅವರು ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟು ಕ್ಯಾನ್ಸಲೇಷನ್ ಅಥವಾ ಸರೆಂಡರ್ ಮಾಡೋ ಲಿಂಕ್ ವಿಸಿಬಲ್ ಇರಲಿಲ್ಲ. ಕ್ಲೀನಾಗಿ ಅರ್ಥ ಮಾಡ್ಕೊಡಿ ಸ್ಟೂಡೆಂಟ್ಸ್, ಲಿಂಕು ವಿಸಿಬಲ್ ಇರಲಿಲ್ಲ. ಲಿಂಕ್ ವಿಸಿಬಲ್ ಇಲ್ಲದೇ ಇರೋ ಕಾರಣದಿಂದಾಗಿ ಸೊ ಸ್ಟೂಡೆಂಟ್ ಹೆಂಗಿದ್ರು ಈ ವರ್ಷದ್ದೆಲ್ಲ ಮುಗೀತು ಪ್ರಾಸೆಸ್ಸು, ಇನ್ನೇನಿದ್ರು ನಾನು ಮುಂದಿನ ವರ್ಷಕ್ಕೆ ಹೋಗೋದು ಅನ್ನೋ ಆ ಒಂದು ಅಸಂಪ್ಷನಲ್ಲಿ ಕ್ಯಾನ್ಸಲೇಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಆಫ್ಟರ್ 2 ಡೇಸ್ ಏನಾಯಿತು ಅಂದರೆ, ಥರ್ಡ್ ರೌಂಡ್ ಇದೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಕೆ ಇ ಎ ಒಳಗೆ ಬಂತು. ಸೊ ಥರ್ಡ್ ರೌಂಡ್ ಇದೆ ಅಂತ ಅನೌನ್ಸ್ಮೆಂಟ್ ಬಂತು, ಬಟ್ ಅವರು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋದರೆ ಅವ್ರಿಗೆ ಅವೈಲೇಬಲ್ ಇರಲಿಲ್ಲ. ಇಮ್ಮಿಡಿಯೇಟಾಗಿ ಬ್ಯಾಂಗ್ಳೂರಿಗೆ ಹೋದರು, ಕೆ ಇ ಎ ಬ್ಯಾಂಗ್ಳೂರನ್ನ ವಿಸಿಟ್ ಮಾಡಿದಾಗ ಹಳೆ ಸೀಟು ಅಂದರೆ ಸೆಕೆಂಡ್ ರೌಂಡಲ್ಲಿ ತೊಗೊಂಡಂಥ ಸೀಟನ್ನು ಕ್ಯಾನ್ಸಲ್ ಅಥವಾ ಸರೆಂಡರ್ ಮಾಡದಲೇ ಇರೋ ಕಾರಣದಿಂದಾಗಿ 5K ಅವರು 5,000 ಫೈನ್ ಕಟ್ಟಿ ಇಮಿಡಿಯೇಟ್ ಥರ್ಡ್ ರೌಂಡನ್ನು ಅವ್ರಿಗೆ ಎನೇಬಲಿಂಗ್ ಕೊಟ್ಟರು. ಕೇವಲ 1/2 ಅವರ್ ಟೈಮ್ ಕೊಟ್ಟರು ಅವ್ರಿಗೆ, ಅರ್ಧ ಗಂಟೆ ಒಳಗಡೆಗೆ ಥರ್ಡ್ ರೌಂಡಿನ ಆಪ್ಷನ್ ಎಂಟ್ರಿ ಮಾಡಿ ಫ್ರೀಸ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂದರೆ 1 ಅವರ್ ಅಷ್ಟೇ ಇರುತ್ತೆ ಥರ್ಡ್ ರೌಂಡಿಗೆ. ಥರ್ಡ್ ರೌಂಡ್ 1 ಅವರ್ ಒಳಗಡೆಗೆ ಅವ್ರದ್ದು ಎಲ್ಲ ಆಪ್ಷನ್ ಎಂಟ್ರಿದೆಲ್ಲ ಕ್ಲಿಯರ್ ಮಾಡಿಕೊಂಡು ಅವ್ರು ಇಮಿಡಿಯೇಟ್ ಆಗಿ ಅವ್ರಿಗೆ ನೆಕ್ಸ್ಟ್ ಕಾಲೇಜು ಸಿಕ್ತು. ಸೊ ಸೀಟ್ ನೀವೇನಾದರೂ ಪ್ರಾಪರ್ ಆಗಿ ಕ್ಯಾನ್ಸಲೇಷನ್, ನಾನು ಕೇಳಿದ್ದು ಏನಕ್ಕೆ ಕ್ಯಾನ್ಸಲ್ ಮಾಡಲಿಲ್ಲ, ಯಾಕೆ 5,000 ಫೈನ್ ಕಟ್ಟಬೇಕು ಅಂದರೆ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿರುತ್ತೆ, ಅಲಾಟ್ ಆಗಿರೋ ಕಾಲೇಜಿಂದ ನೀವು ಬಂದು ಹೋಗಬೇಕು, ಕಾಲೇಜಿಗೆ ಫೀಸ್ ಪೇ ಮಾಡಬೇಕು, ಕಾಲೇಜಿಗೆ ಹೋಗಬೇಕು, ಇಲ್ವಾ ಸೀಟನ್ನು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡೋದಕ್ಕೆ ಕ್ಯಾನ್ಸಲೇಷನ್ ಲಿಂಕ್ ಕೊಟ್ಟಿದ್ರೆ, ಫೈನ್ ಕೊಡದೇ ಇದ್ರೆ ಕೆ ಇ ಎ ಬ್ಯಾಂಗ್ಳೂರ್ಗೆ ಹೋಗಿ ಸೀಟನ್ನು ಸರೆಂಡರ್ ಮಾಡಿಬರಬೇಕು. ಸೊ ಆ ಥರ ಕಂಡೀಷನಲ್ಲಿ ನೀವು 5,000 ಫೈನ್ ಕಟ್ಟೋ ನೆಸೆಸಿಟಿ ಇರಲ್ಲ. ಸೊ ನೀವು ಥರ್ಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಥರ್ಡ್ ರೌಂಡ್ ಈ ವರ್ಷ ಇರ್ಬೋದು, ಇಲ್ದಲೆ ಇರ್ಬೋದು. ಥರ್ಡ್ ರೌಂಡ್ ಇದ್ದರೆ ಉಳಿದ್ರೆ ಮಾತ್ರ ಸೀಟ್ಸ್ಗಳು ಮಾತ್ರ ಇರ್ತದೆ. ಇನ್ನು ಅನ್ಫೀಲ್ಡ್ ಸೀಟ್ಸ್ಗಳು, ಈ ಅನ್ಫಿಲ್ಡ್ ಸೀಟ್ಸ್ಗಳನ್ನ ಸೆಕೆಂಡ್ ರೌಂಡಿಗೆ ರಿಲೀಸ್ ಮಾಡ್ಬೋದು, ಮಾಡದಲ್ಲೇ ಇರ್ಬೋದು. ಇದು ಯಾರ ಮೇಲೆ ಡಿಪೆಂಡ್ ಅಂದರೆ ಆ ಮ್ಯಾನೇಜ್ಮೆಂಟ್, ಅಂದರೆ ಆಯಾ ಕಾಲೇಜಿನ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡು. ಸೊ ನಿಮಗೇನು ಮ್ಯಾನೇಜ್ಮೆಂಟ್ ಅನ್ಫಿಲ್ಡ್ ಸೀಟ್ಸ್ ಪ್ಯೂ ಥ್ರೂ ಉಳಿದಿರೋ ಸೀಟ್ಸ್ ಅಂತ ತೋರಿಸ್ತಾ ಇದ್ದಾರೆ, ಅಷ್ಟು ಸೀಟ್ಸ್ಗಳನ್ನು ಅವ್ರು ರಿಲೀಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಸ್ಟೂಡೆಂಟ್ಸ್. ಅದು ಅವ್ರವ್ರ ಕಾಲೇಜಿಗೆ ಸಂಬಂಧಿಸಿದ್ದು, ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವ್ರು ರಿಲೀಸ್ ಮಾಡ್ಬೋದು ಗೌರ್ಮೆಂಟಿಗೆ, ಇಲ್ಲದೇ ಇದ್ದರೆ ಅವ್ರು ಮಾಡೋದಿಲ್ಲ. ಹಾಗಾಗಿ ಅದು ಲಕ್ ಬೈ ಚಾನ್ಸಲ್ಲಿ ವೆಯ್ಟ್ ಮಾಡಬೇಕಾಗ್ತದೆ. ಸೊ ಐ ಹೋಪ್ ಕೆ ಇ ಎ ಫೀಸ್ ರೀಫಂಡ್ ಬಗ್ಗೆ ಇನ್ಫಾರ್ಮೇಷನ್, ಒಂದು ಜಾಸ್ತಿ ಫೀಸ್ ಕಟ್ಟಿದ್ರೆ ನಿಮಗೆ ಕಾಲೇಜ್ ಜಾಸ್ತಿ ಫೀಸಿಂದ ಕಟ್ಟಿರ್ತೀರೋ ಮುಂಚೆ, ಕಡಿಮೆ ಅಮೌಂಟಿನ ಕಾಲೇಜಿಗೆ ಹೋದರೆ ಅಮೌಂಟು ನೀವು ಕಡಿಮೆ ಕಟ್ಟಿ ಹೋಗಬೇಕು, ಇದೇ ಉಲ್ಟ. ಸೊ ಈ ಥರ ಈಗಾಗಲೇ ನಾನೀಗಾಗಲೇ 5-6 ಕೇಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್, ಏನೇ ಮಾಡೋದಿದ್ರು ಡೇಟ್ ಟೈಮ್ ಒಳಗೆ ಮಾಡಬೇಕು. ಸೊ ಯಾವುದಾದ್ರೂ ನಿಮ್ಮ ವೆಬ್ಸೈಟಲ್ಲಿ ಲಿಂಕ್ಗಳು ಡಿಸೇಬಲ್ ಆಗಿದ್ದರೆ ಇಮಿಡಿಯೇಟ್ ಬ್ಯಾಂಗ್ಳೂರ್ಗೆ ಹೋಗಿ ನೀವು ಅದನ್ನು ರಿಕವರ್ ಮಾಡಿಕೊಳ್ಳ್ರಿ, ಸೊ ದಟ್ ನಿಮಗೆ ಅಮೌಂಟು ಲಾಸ್ ಆಗೋದು ಅವಾಯ್ಡ್ ಆಗುತ್ತೆ.
ನೀವು ಕೊಟ್ಟಿರೋ ಡೇಟ್ ಟೈಮ್ ಒಳಗಡೆಗೆ ನೀವು ಯಾವುದೇ ಪ್ರೋಸೆಸ್ಗಳನ್ನ ಸರಿಯಾದ ರೀತಿಲಿ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ಫೀಸ್ ಕಟ್ಟಿದ್ರು ಅಷ್ಟು ಫೀಸು ಕ್ಯಾನ್ಸಲ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಅಮೌಂಟ್ ರೀಫಂಡ್ ಆಗೋದಿಲ್ಲ. ಹಾಗಾಗಿ ಅಮೌಂಟ್ ಕಟ್ಟೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಪೇ ಮಾಡಿ. ಸೊ ಯಾವುದೇ ಇಶ್ಯೂಸ್ ಬಂದರೆ ಕೆ ಇಗೆ ಕಾಲ್ ಮಾಡಿ, ಕಾಲಲ್ಲಿ ರೆಸ್ಪಾನ್ಸಸ್ ಸಿಕ್ಕರೆ ಫೈನ್, ಸಿಗದೆ ಹೋದರೆ ಆದಷ್ಟು ಕೆ ಇಗೆ ವೆಬ್ಸೈಟ್ ಕೆ ಇಗೆ ವಿಸಿಟ್ ಕೊಟ್ಟು ಅಮೌಂಟನ್ನ ರೀಫಂಡ್ ಮಾಡಿಸ್ಕೊಳ್ಳೋಂಥ ವ್ಯವಸ್ಥೆನ ಮಾಡಿ ಸ್ಟೂಡೆಂಟ್ಸ್. ಆಲ್ ದ ವೆರಿ ಬೆಸ್ಟ್. ಸೊ ನಮ್ಮ ಟೆಕ್ನೋಗಿಕ್ಸ್ ಇನ್ನೋವೇಷನ್ಸ್ನಲ್ಲಿ ಈ ವರ್ಷದ ಅಡ್ಮಿಷನ್ಸ್ಗಳು ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ನಾವು ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕೋಚಿಂಗ್ಸ್ಗಳು ಅವೈಲಬಲ್ ಇದೆ ಸ್ಟೂಡೆಂಟ್ಸ್. ಸೊ ನಮ್ಮಲ್ಲಿ 25 ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀವಿ. 1 OMR ಎಕ್ಸಾಮ್, ಸಾಫ್ಟ್ ಕಾಪಿ ಮಟೀರಿಯಲ್ ಆ್ಯಂಡ್ ಹಾರ್ಡ್ ಕಾಪಿ ಆಫ್ ಮಟೀರಿಯಲ್ ಅವೈಲಬಲ್ ಇರುತ್ತೆ. ಎಕ್ಸ್ಪರ್ಟೀಸ್ಗಳು, ಕ್ಲಾಸಸ್ಸು, ಕಾನ್ಸೆಪ್ಟ್ ಲೆವೆಲ್ ಆಫ್ ಟೀಚಿಂಗ್ ಇರುತ್ತೆ. 100% ಆಫ್ ಕ್ವಾಲಿಟಿ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. 100% ಕ್ವಾಲಿಟಿ ಕೋಚಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸು ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ಗಳಿಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಅಡ್ಮಿಷನ್ ತೊಗೋಬೋದು. ಪ್ಲೀಸ್ ರೆಫರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಜೂನಿಯರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಈಸ್ ರೂಪಶ್ರೀ ಫ್ರಮ್ ಟೆಕ್ನೋಗಿಕ್ಸ್ ಇನ್ನೋವೇಷನ್ಸ್ TGI.